नमस्कार फ्रेंड्स, नानु निम्म फेवरेट श्रवण। ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರು ಕನ್ನಡದಲ್ಲಿ ವ್ಲಾಗ್ ಮಾಡು, ಕನ್ನಡದಲ್ಲಿ ವ್ಲಾಗ್ ಮಾಡು, ನೀನು ಕರ್ನಾಟಕದವನಾಗಿ ಕನ್ನಡದಲ್ಲಿ ಮಾಡಲ್ಲ ಅಂದರೆ ಏನು? ಅದಕ್ಕೆ ಇವತ್ತಿಂದ ನಾನು ಕನ್ನಡದಲ್ಲೇ ವ್ಲಾಗ್ ಮಾಡಬೇಕಂದು ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಫಸ್ಟ್ ವ್ಲಾಗ್ ಮುರುಡೇಶ್ವರಕ್ಕೆ ಹೊರಟಿದ್ದೀನಿ. ನಾನು ಮುರುಡೇಶ್ವರ ಹೊಕ್ಕಿ ಹೋಗೋಣ ಅಂತ ಯೋಚನೆ ಮಾಡಿದ್ದೆ, ಆದರೆ ಆಗ ಇಲ್ಲ ಮುರುಡೇಶ್ವರ ಹೋಗ್ಲಿಕ್ಕೆ. ಬಿಸಿಲಿತ್ತು, ಬಿಸಿಲಲ್ಲಿ ಮತ್ತೆ ಒಳಗೆ ಹೋಗಲು ಮನಸ್ಸಾಗಿಲ್ಲ. ಅದಕ್ಕೆ ಇವತ್ತೇ ಸಪ್ರೇಟಾಗಿ ಮುರುಡೇಶ್ವರಕ್ಕೆ ಹೋಗ್ತಿದ್ದೀನಿ. ಇವತ್ತು ಮೋಡ ಇದೆ, ಮೊನ್ನೆ ಬಿಸಿಲಿತ್ತು, ಇವತ್ತು ಮೋಡ ಇದೆ. ಆದರೂ ಇದು ಓಕೆ, ಬಿಸಿಲಿಗಿಂತ ಮೋಡ ಇದ್ರೇ ಒಳ್ಳೆಯದು. ಬಿಸಿಲಿದ್ರೆ ಓಡಿಸೋಕ್ಕಾಗಲ್ಲ ಅಂತಲ್ಲ, ಗಾಡಿ ಓಡಿಸ್ಬೋದು. ಮುಂದೆ ನೋಡಿ, ಮಳೆ ಬರ್ತಾ ಇದೆ. ಮಳೆ ಸ್ಟಾರ್ಟ್ ಆಯಿತು. ಹಾಂ, ಎಲ್ಲಾದರೂ ಸೈಡ್ ಹಾಕೋದೆ ಈಗ ಐ ಥಿಂಕ್. ನೋಡಿ, ಅರೆ ಮಳೆ ಬಂತು, ಮಳೆ ಬಂತು, ಮಳೆ ಬಂತು. ಮಳೆ ಬರ್ತಾ ಇದ್ರೆ ಒಳ್ಳೆ ಆಗಿತ್ತು, ಮಳೆ ಬಂದ್ಬಿಟ್ಟಿದೆ, ಈಗ ಏನ್ ಮಾಡೋಕ್ಕಾಗಲ್ಲ. ಮಳೆಯಲ್ಲೇ ಹೋಗ್ಬೇಕು. ಹೋಗೋದಿಲ್ಲ, ನಾವಿಲ್ಲಿ ಮುಂದ್ಗಡೆ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ನಿಲ್ಬೇಕಂತ ಯೋಚನೆ ಮಾಡಿದ್ದೀನಿ. ಹೌದು, ಮಳೆ ಬಂತು ಜೋರಾಗಿ. ಬಸ್ ಸ್ಟ್ಯಾಂಡ್ ಹೊರಗೆ ಮಳೆ ಬರ್ತಾ ಇದ್ರೆ ಒಳ್ಳೇದಾಗಿತ್ತು, ಆದ್ರೆ ಇದು ಯಾಕೋ ಬಸ್ ಸ್ಟ್ಯಾಂಡ್ಗಿಂತ ಮೊದಲೇ ಬರೋ ಥರ ಇದೆ. ಆಯ್ತು, ನಿಲ್ಲಿಸ್ತೆ. ಬಸ್ ಸ್ಟ್ಯಾಂಡ್ ಬಂತು, ಮಳೆನೂ ಬಂತು. ಮಳೆ ಹೋಗಿದೆ ಅಂತ ಅನಿಸ್ತಾ ಇದೆ ನಮಗೆ. ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ರು ಇಲ್ಲಿ, ಡ್ಯೂಕ್ ತಗೋ ಹೋಗ್ತಾ ಇದ್ರು ಮಳೆಯಲ್ಲಿ, ಅವರು ಬಂದು ನಿಂತ್ಬಿಟ್ರು. ಅವರು ಸುಮಾರು ಗುಣವಂತ ತನಕ ಬರ್ತಾರೆ ನಮ್ಮ ಜೊತೆ, ಹಾಗೆ ಅಲ್ಲಿಂದ ಒಳಗಡೆ ಹೋಗ್ತಾರಂತೆ. ಡ್ಯೂಕ್ 200 ಇದು. ಏನ ಜೋರ್ ಮಳೆಯಲ್ಲಿ ಫೋಟೋಶೂಟ್ ನಡೀತಾ ಇದೆ ನಮ್ಮದು. ನಾನು ಅವ್ರದ್ದು ವೀಡಿಯೋ ಮಾಡ್ತಿದ್ದೀನಿ, ಅವ್ರು ನಮ್ಮದು ವೀಡಿಯೋ ಮಾಡ್ತಾ ಇದ್ದಾರೆ. ವೀಡಿಯೋ ಮೇಲೆ ವೀಡಿಯೋ, ವೀಡಿಯೋ ಮೇಲೆ ವೀಡಿಯೋ, ಎಲ್ಲ ವೀಡಿಯೋ. ನಮ್ಮ ಲೈಫೇ ವೀಡಿಯೋ. ನನ್ನ ಫ್ರೆಂಡ್ಸ್ ಆ ಹೇಳಿದಾಗೆ ಕನ್ನಡದಲ್ಲೇ ವ್ಲಾಗಿಂಗ್ ಮಾಡೋದು ಒಳ್ಳೆಯದು ಅನಿಸುತ್ತೆ ನಮಗೆ. ನಮ್ಮ ಕನ್ನಡ ಮಾತಾಡೋಕ್ಕೆ ಇಷ್ಟ, ಹಿಂದಿಲಿ ಸ್ವಲ್ಪ ಕಷ್ಟ ಆಗಲ್ಲ, ಆದರೂ ಕನ್ನಡನೇ ಒಳ್ಳೆಯದು. ಒಳ್ಳೆ ಟೈಮ್ ಲ್ಯಾಪ್ಸ್ ಗೇಮ್ ಲ್ಯಾಪ್ಸ್ ಮಾಡೋಣ ಅಂತಿದ್ದೆ ನಾನು ಮಳೆಯಲ್ಲಿ. ಹಾಂ ಹಾಂ, ಅವ್ರು ಹೊರಟ್ರು, ಅವರಿಗೆ ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕಂತೆ. ಮಳೆ ನೋಡಿ, ಮಳೆ ಬಂದಿದ್ದು ರೋಡೆಲ್ಲ ಒದ್ದೆಯಾಗ್ಬಿಟ್ಟಿದೆ. ಮಸ್ತಾಗಿದೆ ರೋಡ್, ಓಡಿಸೋಕೆ ಮಜಾ ಆಗತ್ತೆ. ಆದರೆ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು, ಮಳೆಯಲ್ಲ ಗ್ರಿಪ್ ಇರತ್ತೆ, ಆದರೂ ಕೂಡ ನಮ್ಮ ರಿಸ್ಕ್ ನಾವು ಯಾಕೆ ತಗೋಬೇಕು ಹೇಳಿ. ಎಲ್ಲರ ಥರನು ನಾವು ಕೂಡ ಕನ್ನಡಕ್ಕೆ ಶಿಫ್ಟ್ ಆಗಿದ್ದೀವಿ. ಮತ್ತೆ ಬಂತ ಮಳೆ. ಮತ್ತೆ ಬಂತು ಮಳೆ, ಬಂತು ಮಳೆ, ಬಂತು ಮತ್ತೆ ಬಂತು. ಇವತ್ತು ಮಳೆ ನಮ್ಮ ಜೊತೆ ಆಟಾಡ್ತಿದೆ. ಒಂದ್ಸತಿ ಸ್ಟಾರ್ಟ್ ಆಗುತ್ತೆ, ಒಂದ್ಸತಿ ಆಫ್ ಬಂದಾಗತ್ತೆ. ಬಂತು ಹೋಯ್ತು ಅಲ್ಲ, ಮಳೆ ಬರತ್ತೆ ಹೋಗುತ್ತೆ, ಬರುತ್ತೆ 2 ಸೆಕೆಂಡಿಗೆ ಬರುತ್ತೆ. ಹಾಯ್ ಹಾಯ್ ಹಾಯ್.
ಎರಡು ಸೆಕೆಂಡ್ ಸಲುವಾಗಿ ಬಂತು, ಮತ್ತೆ ಹೋಯ್ತು, ಈಗ ಮತ್ತೆ ಬಂತು ನೋಡಿ. ನಾ ಹೊರಟದ್ದೇ ಮಳೆ ಸ್ಟಾರ್ಟ್ ಆಯಿತು, ಇವತ್ತು ಮಳೆ ಟ್ರೋಲ್ ಮಾಡ್ತಾ ಇದೆ ನಮಗೆ. ಈಗ ನಿಲ್ಲಲ್ಲ ನಾನು, ಏನಾಗತ್ತೆ ಆಗೋಗ್ಲಿ, ಮಳೆ ಬಂದು ಒದ್ದೆ ಆದರೂ ಓಕೆ ನನಗೆ. ಇವತ್ತು ಮಳೆ ಒಳ್ಳೆ ಟ್ರೋಲ್ ಟ್ರೋಲ್ ಮಾಡೋ ಮೂಡಲ್ಲಿದೆ ಅನಿಸುತ್ತೆ. ಹಾಂ, ಏನು ಮಾಡೋದು, ಮಳೆ ಬಿಸಿಲು ಎರಡೂ ಒಂದೇ ಸತಿ ಬರ್ತಾ ಇದೆ. ಮಳೆಯಿಂದ ಪಾಸ್ ಆಗೋದೇ ಒಳ್ಳೇದು ಅನ್ಸುತ್ತೆ ನಿಲ್ಲೋದ್ಕಿಂತ. ನೋಡಿ, ಬಿಸಿಲು ಇದೆ ಒಂದು ಸೈಡು, ಮಳೆನೂ ಇದೆ, ವೆದರ್ ಮಸ್ತ್ ಇದೆ, ಆದರೆ ನಾವು ರೇನ್ಕೋಟ್ ತಂದಿಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಇಷ್ಟು ಇಲ್ಲ ಅಂದರೆ ನಾನು ಮಳೆಯಲ್ಲೆಲ್ಲ ಕೇರ್ ಮಾಡಲಾಗಿದೆ. ಈಗ ನಮ್ಮ ಹಿಂದ್ಗಡೆ ಕೂತಿರೋ ಫ್ರೆಂಡಿಗೂ ಮಳೆ ತಾಗ್ತಾ ಇದೆಯಲ್ಲ, ಈಗ ನನ್ನ ಬಗ್ಗೆ ನನಗೆ ಕೇರ್ ಇಲ್ಲ, ನಾನು ಮಳೆಯಲ್ಲೇ ಹೋಗ್ತೀನಿ. ಅವ್ರ ಸಲುವಾಗ ಆದರೂ ನಿಲ್ಲಬೇಕಾಗತ್ತೆ, ಆದರೆ ಈಗ ನಿಲ್ಲಲ್ಲ ನಾನು. ಇದು ಮಳೆ ಸಣ್ಣ ಮಳೆ, ಇದು ಹನಿಸ್ತಾ ಇದೆಲ್ಲ, ಹನಿಗೆಲ್ಲ ಏನು ನಿಲ್ಲೋದು, ಹನಿಗೆಲ್ಲ ನಿಲ್ಲೋದು ಶುರು ಮಾಡಿಬಿಟ್ರೆ ನಾವು ಲಾಸ್, ನಮಗೆ ಲಾಸ್ ಅಂದರೆ ವೇಸ್ಟ್ ಆಫ್ ಟೈಮ್. ನಾವು ಇಷ್ಟು ಟೈಮಲ್ಲಿ ನಿಜ ಅಂದರೆ ಮುರುಡೇಶ್ವರದಲ್ಲಿ ಇರ್ತೀವಿ, ಆವಾಗಲೇ 4 ಗಂಟೆಗೆ ಹೊರಟಿದ್ದು ನಾವು, ಈಗ 4:30 ಆಗಿದೆ, ಅದ್ರ ಗುಣವಂತಲೇ ಇದ್ದೀವಿ. ಮಳೆ ಪ್ಲ್ಯಾನ್ನೆಲ್ಲ ಹಾಳು ಮಾಡಿಬಿಡ್ತು, ಇರಲಿ ಬಿಡಿ, ಅದು ಇರಲಿ ಬಿಡಿ, ಏನಾಗಲ್ಲ. ಮಳೆ ತಾನೇ ಬಂತು ಹೋಯ್ತು, ಅದೇ ಮಾಡ್ತು ಹೋಯ್ತು, ಅದಕ್ಕೇನು ಮಾಡೋಕ್ಕಾಗಲ್ಲ. ಈಗ ನೋಡಿ ನೀವು ವ್ಯೂನ ನೋಡಿ, ನಾನು ವ್ಯೂ ನೋಡೋಕ್ಕಿಲ್ಲಿ ಏನೂ ಇಲ್ಲ. ಇವ್ರು ಇಲ್ಲೇ ಒಳಗೆ ಹೋಗ್ತಾರೆ, ನಾವು ಮುಂದೆ ಹೋಗ್ತೀವಿ. ಬರ್ತಾ ಇಲ್ಲೊಂದು ಜಾಗ ಇದೆ, ಅಲ್ಲಿ ಹೋಗೋಣ. ಮಳೆ ಇಲ್ಲ ಅಂದರೆ, ಮಳೆ ಇದ್ದರೆ ಹೋಗೋಕೆ ದೊಡ್ಡದಲ್ಲ, ಆದರೆ ಅಲ್ಲಿ ನಿಲ್ಲೋಕೆ ಜಾಗ ಇಲ್ಲ, ಓಪನ್ ಪ್ಲೇಸು. ನಿತ್ತಿ ನಾನು, ಅರೆ ಏನು ಮಾಡ್ತಾ ಇದೆ ಮಳೆ ಇವತ್ತೆ, ನಮಗೆ ಆಟ ಆಡ್ತಿದ್ದೆಲ್ಲ ಮರೆ. ನಿಲ್ಲಿಸ್ತೇನೆ, ಇಲ್ಲ ನಿಲ್ಸಕ್ಕೆ ಜಾಗ ಇಲ್ಲ ಅಲ್ಲ. ಏನು ಸಾಯ್ಕ್ ಮಾಡ್ತಾ ಇದೆ ಮಳೆ. ಈಗ 5 ನಿಮಿಷ ಹಿಂದೆ ಫುಲ್ ಪ್ಲೇನ್ ಅನಿಸಿತ್ತು ನನಗೆ, ಮಳೆ ಹೋಯಿತು ಅಲ್ಲಿ, ಬುಲೆಟ್ ಥರ ಬೀಳ್ತಾ ಇದೆ. ನಿಲ್ಲೋಕೆ ಜಾಗ ಇಲ್ಲ, ಬೇವರ್ಸಿ ಮಳೆ ಹಡಿಸ್ತಾ ಇದೆ ಇವತ್ತು. ಫಕ್ ಆಯಿತು, ಫಕ್. ನನಗಂತೂ ಮುಳ್ಳು ಚುಚ್ಚಿದಂಗೆ ಆಗ್ತಾ ಇದೆ, ಏನು ಮಾಡೋದು ಈಗ. ಮಳೆ ಥೂ ಆಟ ಆಡ್ಬಿಡ್ತು ಮಳೆ ಇವತ್ತು, ನೋಡೋಕ್ಕೆ ಸಣ್ಣ ಅನಿಸುತ್ತೆ ನಿಮಗೆ ಮಳೆ, ಕಾಣಲ್ಲ ನೀರು ಹನಿ ಬೀಳೋದು, ಆದರೆ ಫಕ್ ಥರ ಅದು ಏನು ಚುಚ್ತಾ ಇದೆ ಗೊತ್ತಾ ನಿಮಗೆ. ಫಾಸ್ಟ್ ಹೋಗೋಕ್ಕೂ ಆಗಲ್ಲ, ಫುಲ್ಲು ಅದ್ದೆ. ಈಗ ನಿಂತದ್ದೇ ಮಳೆ ಹೋದರೂ ಹೋಯ್ತು ನೋಡಿ. ಶರ್ಟ್ ಎಲ್ಲ ಫುಲ್ಲು ಅದ್ದೆ. ಫೈನಲಿ ಮಳೆ ಹೋಯ್ತು ಅಂತ ಹೇಳೋಕ್ಕಾಗಲ್ಲ, ನೋಡೋಣ. ಮಳೆ ಯಾಕೋ ಸಣ್ಣ ಆಗಿದೆ, ಇಲ್ಲಿ ಮಳೆ ಬಂದಂಗೆ ಅನಿಸ್ತಾ ಇಲ್ಲ ಅಲ್ಲ ರೋಡ್ ನೋಡಿ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಂತೂ ಫುಲ್ ಒಣ ಒಣ ಇದೆ ಎಲ್ಲ ರೋಡು, ಒಣಗಿದೆ. ಥಿಂಕ್ ಇಲ್ಲಿ ಬಂದಿಲ್ಲ ಅನಿಸುತ್ತೆ ಮಳೆ. ನೋಡೋಣ ಮುಂದೆ ಹೋಗಿ ಏನಾಗುತ್ತೆ. ಇಲ್ಲೇನು ಮಳೆನೇ ಬಂದಂಗಿಲ್ಲಲ್ಲ, 1 ಅವರ್ದಲ್ಲಷ್ಟೇ ಮಳೆ. ನಾನು ವ್ಲಾಗ್ ಮಾಡ್ತೀನಿ ಅಂತ ಮಳೆ ಬಂತು ಅನಿಸುತ್ತೆ 1 ಅವರ್ದಲ್ಲಿ. ಏನು ಮಾಡ್ತಾವನು ಅಂತಲೇ ಗೊತ್ತಿಲ್ಲ.
ವಾಯ್ಸ್ ಒಂದು ರೆಕಾರ್ಡ್ ಆದರೆ ಸಾಕು, ಬಾಕಿ ಟೆನ್ಷನ್ ಇಲ್ಲ ನಮ್ಗೆ, ಅದರದೇ ಟೆನ್ಷನ್. ಯಾಕಂದರೆ ಆಮೇಲೆ ಹೇಳ್ತೀನಿ ಬಿಡಿ. ಿದ್ದೀನಿ ಒಳಗಡೆ ಫಿಲ್ಮ್ ಮಾಡೋಕ್ಕೆ ಬಿಟ್ಟರೆ ಹೋಗ್ತೀನಿ ನಾನು, ವಿಡಿಯೋಗ್ರಾಫಿ ಮಾಡೋಕ್ಕೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಔಟ್ಸೈಡಿಂದನೇ ಮೂರ್ತಿ ತೋರಿಸ್ತೀನಿ, ದೇವಸ್ಥಾನ ಮೇ ಬಿ ಬಿಡಲ್ಲ ಅನಿಸುತ್ತೆ ಒಳಗಡೆ ಹೋಗೋಕ್ಕೆ. ಒಳಗಡೆ ಹೋಗ್ಬಿಟ್ರೆ ಒಳ್ಳೆ ಆಗುತ್ತೆ. ಇದು ಯಾವ ಥರ ಇಂಡಿಕೇಟ್ರಪ್ಪ, ಬ್ರೇಕು ಇಂಡಿಕೇಟ್ರು ಲೈಟ್ ಸೇಮಾ? ಬಸ್ ಜೊತೆಗೆ ಪಾಸ್ ಆಗೋಣ. ನಿಲ್ತಾನೆ ಹಬ್ಬ, ಆ ಬಸ್ ಹಿಂದೆ ಹೋಗೋ ಇಂಟ್ರೆಸ್ಟ್ ಇಲ್ಲ ಆಗಿತ್ತು ನನಗೆ, ಆದರೆ ಬಸ್ ಇಂದ ರೋಡ್ ಕ್ರಾಸ್ ಮಾಡೋಕ್ಕೆ ಒಳ್ಳೆ ಆಯಿತು. ದೇವಸ್ಥಾನ ನಮಗೆ ಹೋಗ್ಬೇಕಾಗದ್ದು ಅಲ್ಲಿ. ಅಷ್ಟೂ ಕೂಡ ಮರ್ತಿಲ್ಲ ನಾನು, ಎಂತಕ್ಕೆ ಹೋಗೋದಿಲ್ಲ, ಹೋಗ್ತದೆ ಇಲ್ಲ ಹೋಗ್ಬೋದು. ಹಾಂ, ಮೇಲೆ ಮೇಲ್ಗಡೆ ಪಾರ್ಕಿಂಗ್ ಇದೆ ಅಲ್ಲ, ಮಹಾದೇವ್ ಹರ್ ಹರ್ ಮಹಾದೇವ್. ಇಲ್ಲಿ ಕೆಫೆ ಬೇರೆ ಆಗಿದೆ, ಆರ್ ಎನ್ ಎಸ್ ಅವ್ರದ್ದು. ಚಪ್ಪಲಿ ಇಲ್ಲೇ ತೆಗೆದಿಟ್ಟು ಹೋಗ್ತೀವಿ ನಾವು, ಕ್ಯಾಮ್ರಾನ ಟ್ರೈಪೋಡಿಂದ ತೆಗಿಯೋಕ್ಕಾಗಲ್ಲ ಐ ಥಿಂಕ್, ಮತ್ತೆ ಇಲ್ಲಿ ಡಿಸ್ಕನೆಕ್ಟ್ ಮಾಡೋಕ್ಕಾಗಲ್ಲ ಐ ಥಿಂಕ್. ಹೊರಗಡೆ ಹೋಗೋಕ್ಕೆ ಬಿಡೋಲ್ಲ ನಮಗೆ ಕ್ಯಾಮ್ರಾ ಜೊತೆ. ಸೊ ಔಟ್ಸೈಡಿಂದನೇ ನೋಡ್ಕೊಂಡು ಹೋಗೋಣ. ಇದು ನೋಡಿ ಫೇಮಸ್ ಮೂರ್ತಿ ಉತ್ತರ ಕನ್ನಡದ್ದು, ಇಲ್ಲಿಂದ ವ್ಯೂ ನೋಡಿ. ಒಳಗಡೆ ಫಿಲ್ಮೋಗ್ರಫಿ ಇಲ್ಲ ಅನಿಸುತ್ತೆ, ಟೂರಿಸ್ಟ್ ಇಲ್ಲಿ ತುಂಬ ತುಂಬ ಟೂರಿಸ್ಟು ಲೈನಲ್ಲಿ ನಿಲ್ಲದು. ಡಿಒಟಿಸ್ 10 ರೂಪಾಯಿ, ಮಂಗಳಾರತಿ 10, ಮಂಗೇಶ್ 20. ಮೊದಲೇ ಒಳಗೆ ಹೋಗೋಕ್ಕೆ ಬಿಡ್ತಿದ್ರಪ್ಪ, ಈಗ ಬಿಡಲ್ಲ, ಇಲ್ಲೇ ಬಿಡ್ತಾರೆ. ಇಲ್ಲಿಂದ ಒಳಗೆ ಹೋಗಿ ಹಿಸ್ಟ್ರಿನ ತಿಳಿಬೋದು ನೀವು. ಇದು ನೋಡಿ ಸೈಡ್ ಆ್ಯಂಗಲ್ಲು, ಬ್ಯಾಕ್ ಸೈಡಲ್ಲಿ ಏನಿಲ್ಲ ಅಷ್ಟು ನೋಡೋಕ್ಕೆ. ವೀವ್ ಇದೆ, ಸಮುದ್ರದ ವೀವು ಬಿಟ್ಟರೆ ಏನೂ ಇಲ್ಲ. ಇಲ್ಲ ಮರ ಮುಂದೆ ಹೋಗು,
ನೋಡಿ ಅಲ್ಲಿ ಐಲ್ಯಾಂಡು ಬೋಟ್ ಹೋಗ್ತಾ ಇದೆ ಅಲ್ಲೊಂದು ಐಲ್ಯಾಂಡ್ ಅದೇ ಅಲ್ಲ ಮಗ ಅದು ಯಾವ ಐಲ್ಯಾಂಡ್ ಅದು ಅಲ್ಲೇ ಅಲ್ಲ ಇದಕ್ಕೆ ಹೋಗೋದು ಸ್ಕೂಬಾ ಡೈವಿಂಗು ನೇತ್ರಾಣಿ ಐಲ್ಯಾಂಡ್ಸ್ ಅದೇ ನೋಡಿ ಹ್ಞೂ ಹೋಗು ಬಾಬಾ ಹಿಂದ್ಗಡೆಯಿಂದ ನೋಡಿ ಅಮ್ಮ ಮಹಾದೇವ್ ಒಂದು ಒಳ್ಳೆ ಒಂದು ಆ್ಯಂಗಲ್ ಇಟ್ಕೊಂಡು ಟೈಮ್ ಲಾಕ್ಸ್ ತೆಗಿಯೋಣ ಅಂತಿದ್ದೆ ಏನಾಗತ್ತೆ ಗೊತ್ತಿಲ್ಲ ಈಗ ಟೈಮ್ ಲಾಕ್ಸ್ ತೆಗಿಯೋಕ ಇಲ್ಲಿ ಗುಣವಂತೆ ಬಂದದ್ದೆ ಅಲ್ವಾ ಇಲ್ಲಿ ಲೆಫ್ಟ್ ತಗೊಂಡು ಇಲ್ಲಿ ಮೇಲೆ ಹೋಗ್ಬೇಕು ಹೀಗೆ ಮೇಲೆ ಹೋಗಿ ಹೀಗೆ ಹೋಗಬೇಕು ಒಳಗಡೆ ಎರಡು ಕಿಲೋಮೀಟ್ರ್ ಮೇ ಬಿ ಒಂದು ಕಿಲೋಮೀಟ್ರ್ ಒಳಗಡೆ ಹೋಗಿ ಹೋದರೆ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ ಹೀಗೆ ಸ್ವಲ್ಪ ಮುಂದೋಗ್ಬಿಟ್ಟೆ ನಾನು ಹೀಗೆ ಒಳಗಡೆ ಹೋಗ್ಬೋದು ಹೀಗೆ ಒಳಗಡೆ ಹೋಗಿ ಎಂಡ್ ತನಕ ಈಗ ಸ್ವಲ್ಪ ಜನ ಬರಲಿ ಜಾಸ್ತಿ ಆಗಿದ್ದಾರೆ ಮೊದಲಂತೂ ಯಾರೂ ಬರಲಾಗಿತ್ತಪ್ಪ ನಾವೇ ಆಗಿತ್ತು ಮಳೆ ಒಂದಿಲ್ಲ ನೋಡಿ ಒಳ್ಳೆ ಆಯ್ತು ಮಳೆ ಎದ್ದು ಬಿಟ್ಟಿದ್ರಲ್ಲ ಹಾಗೆ ಹೋಗ್ತಾವಾಗ ಜಾಗ ಏನಂದ್ರಲ್ಲ ಇದೊಂಥರ ಸಣ್ಣ ವ್ಯೂ ಪಾಯಿಂಟ್ ಕೆಳಗಡೆ ಬೀಚ್ ಮೇಲ್ಗಡೆ ಗುಡ್ಡ ಓಕೆನಾ ಅಷ್ಟು ಜನರಿಗೆ ಗೊತ್ತಿಲ್ಲ ನನಗಂತೂ ತುಂಬ ಇಷ್ಟ ಆಗತ್ತೆ ಈ ಪಾಯಿಂಟು ಬಾಕಿ ನಿಮ್ಮ ಬಗ್ಗೆ ನಂಗೆ ಗೊತ್ತಿಲ್ಲ ಜನ ಯಾವಾಗೂ ಇರ್ತಾರೆ ಈ ಮಡಿ ಹೋಗಿ ವಾಪಸ್ ಹೋಗ್ತಿದ್ದೆ ನಾನು ಸರಿ ಮಂಕಿ ಮಡಿ ಹೋಗಿ ವಾಪಸ್ ಬಂದೆ ಅಲ್ಲೊಂದೆರಡು ಟೈಮ್ ಲ್ಯಾಪ್ಸ್ ತೆಗೆದಿದೆ ಸೂರ್ಯ ಅಂತ ಕಾಣಲಿಲ್ಲ ನಾನು ಸನ್ಸೆಟ್ ವ್ಯೂ ಮಾಡುವ ಅಂತಿದ್ದೆ ಸನ್ಸೆಟ್ ಆಗೋಕೆ ಈಗ ಇನ್ನು 40 ಮಿನಿಟ್ಸ್ ಅದೆ 40 ಮಿನಿಟ್ಸ್ನ ಅಲ್ಲಿ ನಿಂತು ಅಂತ ಮಾಡಲಿ ಅದು ಇಬ್ಬರ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅನಿಸ್ತು ಮತ್ತೆ ಯಾವಾಗಾದರೂ ಬರುವ ಅಂದು ಒಂದೆರಡು ಹಾಗೆ ಒಂದು ಎರಡು ವ್ಯೂ ಒಂದು ವಿಡಿಯೋ ಮಾಡಿ ಬಂದೆ ಈಗ ಮತ್ತೆ ತೋರ್ಸೋಕೆಂತದೂ ಇಲ್ಲ ಬಂದದ್ದೇ ರೋಡು ನಾವು ಅವ್ರಿಗೆ ನನ್ನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಕನ್ನಡಲ್ಲಿ ಮಾಡಲಾ ಹಿಂದಿಲಿ ಮಾಡಲಾ ಅಂತ ಯಾವ್ದು ಜಾಸ್ತಿ ಕಮೆಂಟ್ ಬರುತ್ತೆ ನೋಡು ನನ್ನ ಲೆಕ್ಕದಲ್ಲಿ ಕನ್ನಡನೇ ಜಾಸ್ತಿ ಬರುತ್ತೆ ಕನ್ನಡ ಬಂದ್ರೇ ಒಳ್ಳೆಯದು ಹಿಂದಿ ಬಂದ್ರೂ ಒಳ್ಳೆಯದು ನನಗೇನಿಲ್ಲ ಎರಡು ಭಾಷೆ ಬರುತ್ತೆ ನನಗಂತೂ ಎರಡು ಭಾಷೆಲೂ ಮಾಡ್ತೀನಿ ಆದರೆ ಜಾಸ್ತಿ ಒಟ್ಟು ಕನ್ನಡಗೆ ಮಾಡಿ ಓಕೆ ಹ್ಯಾವ್ ಅ ನೈಸ್ ಡೇ